ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಈ ಸ್ಟೋರಿ ನಿಜವಾಗ್ಲೂ ಸ್ವಲ್ಪ ಕ್ಯೂರಾಸಿಟಿ ಓಡಿಸುತ್ತೆ. ಯಾಕೆ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಇತ್ತೀಚೆಗೆ ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಅನ್ನೋರು ಅವ್ರ ಫ್ಲ್ಯಾಟಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾವಿಗೆ ಶರಣಾಗಿದ್ರು. ಇವರ ಸತ್ತ ನಂತರ ಬಾಲಿವುಡ್ನಲ್ಲಿ ದೊಡ್ಡ ಚರ್ಚೆನೆ ಹುಟ್ಟಾಕ್ತು. ಸುಶಾಂತ್ ಸಾವು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ವಾದ ಮಾಡಲಿಕ್ಕೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು. ಸೊ ಆದರೆ ಇದಕ್ಕೆ ಮಾತ್ರ ಇನ್ನೂ ನಮಗೆ ಸ್ಪಷ್ಟವಾಗಿ ಉತ್ತರ ಸಿಕ್ಕಿಲ್ಲ. ಆದರೆ ಇವೆಲ್ಲದರ ನಡುವೆ ವಿದೇಶಿ ಪ್ಯಾರಾ ನಾರ್ಮಲ್ ತಜ್ಞ ಸ್ಟೇವ್ ಹಫ್ ಅನ್ನೋರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು 3 ವಿಡಿಯೋನ ಹಾಕಿದ್ದಾರೆ. ಇದರಲ್ಲಿ ಅವರು ಸುಶಾಂತ್ ಸಿಂಗ್ ಅವರ ಆತ್ಮನ ಕರೆದು ಅವ್ರ ಜೊತೆ ಮಾತಾಡಿರೋದು, ಅವ್ರ ವಾಯ್ಸು ಅಂತ ಹೇಳಿ 3 ವಿಡಿಯೋ ಸಾಕ್ಷಿ ಸಮೇತ ಹಾಕಿದ್ದಾರೆ. ಇದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಾಗ್ತಾ ಇದೆ. ಸುಮಾರು ಕಳೆದ 10 ವರ್ಷಗಳಿಂದ ಪ್ಯಾರಾನಾರ್ಮಲ್ ಚಟುವಟಿಕೆಗಳ ಕುರಿತು ಇವರು ರಿಸರ್ಚ್ ಮಾಡ್ತಾ ಇದ್ದೆ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಪ್ಯಾರಾನಾರ್ಮಲ್ ತಜ್ಞ ಸ್ಟೇವ್ ಹಫ್ ಈ ಹಿಂದೆ ಮೈಕಲ್ ಜಾಕ್ಸನ್ ಅವರ ಆತ್ಮದ ಜೊತೆಗೂ ಕೂಡ ಮಾತನಾಡೋದಾಗಿ ಹೇಳ್ಕೊಂಡಿದ್ರು. ಇದೀಗ ಅವರು ಬಿಡುಗಡೆ ಮಾಡಿರೋ 4.7 ನಿಮಿಷದ 2 ವಿಡಿಯೋದಲ್ಲಿ ಸುಶಾಂತ್ ಮಾತನಾಡಿರೋದು ಸ್ಪಷ್ಟವಾಗಿ ಕೇಳಿ ಬರುತ್ತೆ. ಕಮೆಂಟ್ ಬಾಕ್ಸ್ ನೋಡಿದ್ರೆ ತಲೆಗೆಟ್ಟೋಗುತ್ತೆ, ಹೌದು ಹೌದು ಇದು ಸುಶಾಂತ್ ಸಿಂಗ್ ಅವ್ರ ವಾಯ್ಸೆ ಅಂತ ಹೇಳ್ತಾರೆ. ಈ ಬಗ್ಗೆ ಈ ತಜ್ಞ ಪ್ಯಾರಾನಾರ್ಮಲ್ ತಜ್ಞ ಸ್ಟೀವ್ ಹಾಫ್ ಹೇಳೋದೇನು ಅಂದರೆ, ಸಾವಿರಾರು ಜನ ನನ್ನ ಸುಶಾಂತ್ ಅವರ ಆತ್ಮದ ಜೊತೆಗೆ ಮಾತನಾಡುವಂತೆ ಒತ್ತಾಯಿಸ್ತಾ ಇದ್ರು. ಅವರ ಒತ್ತಾಯದ ಮೇರೆಗೆ ನಾನು ಈ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದೆ. ಸುಶಾಂತ್ ಸಿಂಗ್ ರಾಜಪೂತ್ ಅವರ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಲಿಕ್ಕೆ ನಾನು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೆ. ಆದರೆ ಕೊನೆಗೂ ಅವರ ಆತ್ಮ ದೃಢವಾಗಿ ಸ್ಪಷ್ಟವಾಗಿ ಮಾತನಾಡಿರುವುದು ನನಗೆ ಸಂತೋಷ ತಂದಿದೆ ಅಂತ ಇದರಲ್ಲಿ ಹೇಳ್ಕೊಂಡಿದ್ದಾರೆ. ಎಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ ಏನು ಅಂತಂದರೆ, ಇದು ನಿಜವಾಗ್ಲೂ ಸೂಸೈಡಾ ಅಥವಾ ಕೊಲೆನಾ? ಕೊಲೆ ಆದರೆ ಯಾರು ಸಾಯಿಸಿದ್ದು ಅದನ್ನು ಕೇಳಿ ಅಂತ ಕ್ವೆಶನ್ ಮಾಡಿರ್ತಾರೆ. ಸೊ ಅದೇ ಕ್ವೆಶನ್ನ ತುಂಬ ಸಲ ಅವ್ರು ಕೇಳ್ತಾರೆ, ಆದರೆ ನೇರವಾಗಿ ಅದಕ್ಕೆ ಯಾವುದೇ ಉತ್ತರ ಬರಲ್ಲ. ಅದಕ್ಕೆ ಬದಲಾಗಿ ಬೇರೆ ಬೇರೆ ಏನೇನೋ ಮಾತಾಡ್ತಾರೆ. ಸುಶಾಂತ್ ಅವರ ಆತ್ಮ ಅಂತ ಕರೆದಿರ್ತಾರಲ್ಲ ಅವರು. ಸೊ ಕೊನೆಗೆ ನಾನು ಬೆಳಕನ್ನು ಪಡ್ಕೊಳ್ತಾ ಇದ್ದೀನಿ ಅಂತ ಸುಶಾಂತ್ ಅವ್ರು ಹೇಳ್ತಾರೆ. ಈ ಧ್ವನಿನ ತಪ್ಪಾಗಿ ಅರ್ಥೈಸಿಕೊಂಡಂತಹ ಕೆಲವು ಅಭಿಮಾನಿಗಳು ನಾನು ಕೊಲೆಯಾಗಿದ್ದೇನೆ ಅಂತ ಹೇಳಿರೋದಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸುಶಾಂತ್ ಅವರ ಧ್ವನಿ ಅವರ ಆತ್ಮ ಅಂದರೆ ಅವ್ರು ಕರೆದಿರ್ತಾರಲ್ಲ ಆತ್ಮ ಸುಶಾಂತ್ ಅಂತ ಹೇಳ್ತಿದ್ದಾರಲ್ಲ, ಅವ್ರು ಹೇಳ್ತಾರೆ ನಾನು ನಮ್ಮ ಅಮ್ಮನ ಜೊತೆ ಇದ್ದೀನಿ, ನನಗೆ ವಿಂಗ್ ಸಿಕ್ಕಿದೆ ಇಲ್ಲಿ ಅಂದರೆ ರೆಕ್ಕೆ ಸಿಕ್ಕಿದೆ ಅಂತ. ಮತ್ತು ಸುಶಾಂತ್ ಅವರಿಗೆ ಪ್ರಶ್ನೆ ಮಾಡ್ತಾರೆ, ನಿಮಗೆ ಗೊತ್ತಾ ಎಷ್ಟು ಕೋಟ್ಯಾಂತರ ಅಭಿಮಾನಿಗಳು ನಿಮ್ಮನ್ನಷ್ಟು ಪ್ರೀತಿಸ್ತಾರೆ ಅದು ಇದು ಅಂತೆಲ್ಲ. ಅದಕ್ಕೆ ಆ ಕಡೆಯಿಂದ ಉತ್ತರ ಮ್ಯಾಜಿಕ್ ಮ್ಯಾಜಿಕ್ ಅಂತ ಬರುತ್ತೆ. ಸೊ ಇದೆಲ್ಲ ಏನು ಹೇಳೋದು, ನನಗಂತೂ ಅರ್ಥ ಆಗ್ತಾ ಇಲ್ಲ. ಇನ್ನು ಮೃತರ ಆತ್ಮಗಳ ಜೊತೆಗೆ ಮಾತನಾಡುವಂತಹ ಒಂದು ಪರಂಪರೆ ಶತಮಾನಗಳಿಂದಲೂ ಬಂದಿದೆ ಅಂದರೆ ತಪ್ಪಾಗೋದಿಲ್ಲ. ಆದರೆ ಇದೇ ಯುಕ್ತಿಯನ್ನು ಇತ್ತೀಚೆಗೆ ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲಾಗಿದ್ದು, ಆತ್ಮಗಳ ಸಂಭಾಷಣೆಯನ್ನು ಕೇಳಲು ಸ್ಪಿರಿಟ್ ಬಾಕ್ಸ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇಂತಹದೇ ಯಂತ್ರದ ಮೂಲಕ ಸ್ಟೇವ್ ಹಫ್ ಸುಶಾಂತ್ ಸಿಂಗ್ ಅವ್ರ ಜೊತೆ ಮಾತನಾಡಿದ್ದಾರೆ. ಆದರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಮಾತ್ರ ತರ್ಕಕ್ಕೆ ನಿಲುಕದ ಪ್ರಶ್ನೆಯಾಗಿ ಉಳ್ಕೊಂಬಿಟ್ಟಿದೆ. ಇದುವರೆಗೂ ಒಟ್ಟು 3 ವಿಡಿಯೋ ಹಾಕಿದ್ದಾರೆ, ಸಿಕ್ಕಾಪಟ್ಟೆ ವ್ಯೂಸ್ ಆಗಿದೆ. ಸೊ ಆ ವಿಡಿಯೋಸ್ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅವ್ರ ಚಾನಲಲ್ಲಿ ಚೆಕ್ ಮಾಡಿ ನೀವು ಖುದ್ದು ಅವ್ರ ಆತ್ಮದ ಜೊತೆ ಮಾತಾಡೋದನ್ನು ನೋಡ್ಬೋದು. ಸೊ ನೀವು ಇದೆಲ್ಲ ನಂಬ್ತೀರಾ, ಇದು ಸತ್ಯನಾ, ನಿಮಗೇನು ಅನಿಸುತ್ತೆ, ಹೌದು ನಿಜ ಇರ್ಬೋದು ಅಂತ ಅನಿಸುತ್ತಾ? ಎಲ್ಲವನ್ನು ಮಿಸ್ ಮಾಡ್ತಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪತ್ತೆ ವಿಡಿಯೋಗೊಂದು ಲೈಕ್ ಕೊಟ್ಟು ಆದಷ್ಟು ಸುದ್ದಿನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.